ಪ್ರವಾಸೆ ಶ್ರೇಯಃಪದಿ ಮುನಿಸ್ಥಿತೋ ಮುದಂಗೇಶು ಸ್ವತಂತ್ರೋ ವ್ಯಾಪ್ತವಾನಿಂದ್ರೈಃ ಸ ವಿಷ್ಣುಶ್ಚ ಸ್ವತಂತ್ರಂ ಸ್ವೇಚ್ಛಯಾ ವರ್ತಯತ್ಯಯಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯ ವೃತ್ತಯಃ ಮಮೈಕಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೆ. ಪರಮಾತ್ಮನ ಮಹಿಮೆಯನ್ನು ನಿಜವಾಗಿ ತಿಳಿಯಬೇಕಾದರೆ ದೇವರು ಮಾಡಿದ ಸೃಷ್ಟಿ ಮಾಡಿದ ಈ ಜಗತ್ತಿನ ಪರಿಜ್ಞಾನವನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು ಅಂತ ಶ್ರೀಮದ್ ಟೀಕಾಕೃತ್ಪಾದರು ತತ್ವಸಂಖ್ಯಾನ ಟೀಕೆಯಲ್ಲಿ ತಿಳಿಸ್ತಾರೆ. ಜಗದತಿ ತಥಾ ಅವಗಂತವ್ಯವನ್ನು ಜಗದುದಯಾದಿ ನಿಮಿತ್ತತ್ವೇನ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಳಬೇಕಾದರೆ ಜಗತ್ತಿನ ಬಗ್ಗೆ ಚೆನ್ನಾಗಿ ಜ್ಞಾನ ಇರಬೇಕು. ಒಬ್ಬ ವ್ಯಕ್ತಿಯ ವೈದ್ಯನ ಕೌಶಲ ಎಷ್ಟಿದೆ ಅಂತ ಗೊತ್ತಾಗಬೇಕಾದರೆ ಆ ಪೇಷಂಟಿನೊಳಗಿರುವ ರೋಗ ಎಷ್ಟು ಉಲ್ಬಣವಾದದ್ದು, ಎಷ್ಟು ಕಾಂಪ್ಲೆಕ್ಸ್ ಇದೆ ಅದರಲ್ಲಿ ಅಂತ ಗೊತ್ತಾದರೆ ಇಂತಹ ಬಹಳ ಸಮಸ್ಯೆ ಇರುವಂತಹ ರೋಗವನ್ನು ಬಗೆಹರಿಸಿದ್ದಾನೆ ಅಂತಾದರೆ ಅವನ ಕೌಶಲ ಎಷ್ಟಿದೆ ಅಂತ ನಮಗೆ ಅರ್ಥವಾಗುತ್ತೆ. ಅವನ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತ ಮಾಡಬಹುದು. ಫೌಂಡೇಶನ್ ಹಾಕುವುದು ಬಹಳ ಕಷ್ಟ, ಅಂತಹ ಮಣ್ಣಿದೆ, ಅನೇಕ ಸಮಸ್ಯೆಗಳಿವೆ. ಅಂಥಲ್ಲಿಯೂ ಬಹಳ ಭದ್ರವಾದ ರೀತಿಯಲ್ಲಿ ಎಷ್ಟೋ ಅಂತಸ್ತುಗಳ ಬಿಲ್ಡಿಂಗ್ ಅನ್ನು ಒಬ್ಬ ಇಂಜಿನಿಯರ್ ಕಟ್ಟಿದ್ದಾನೆ ಅಂದರೆ ಅವನ ಬುದ್ಧಿವಂತಿಕೆಯನ್ನು ನಾವು ವಿಶೇಷವಾಗಿ ಪ್ರಶಂಸೆ ಮಾಡುತ್ತೇವೆ. ಹಾಗೆ ಕಾರ್ಯದ ಮಹತಿ, ಇದು ಕರ್ತೃವಿನಲ್ಲಿರುವಂತಹ ಮಹತಿಯನ್ನು ತಿಳಿಯುವುದಕ್ಕೆ ದಾರಿಯಾಗ್ತದೆ. ಹೀಗಾಗಿ ಜಗತ್ತಿನ ಬಗ್ಗೆ ಚೆನ್ನಾಗಿ ತಿಳಿಯಬೇಕು ಅಂತ ಹೇಳಿದ್ದಾರೆ. ಇಂತಹ ಸಮಸ್ತವಾದ ವಿಶ್ವ, ಚೇತನ ಹಾಗೂ ಅಚೇತನ, ಜೀವರು, ಜೀವರಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಜಡಪದಾರ್ಥಗಳು, ಅದರಲ್ಲಿ ಭಾವ ಅಭಾವ, ಈ ಎಲ್ಲ ತರಹದ ಪ್ರಪಂಚದ ಬಗ್ಗೆ ಆಲೋಚನೆ ಮಾಡ್ತಾ ಹೋದರೆ ಇಂತಹ ಅದ್ಭುತವಾದಂತಹ ಪ್ರಪಂಚ, ಆ ಪ್ರಪಂಚಕ್ಕೆ ವಿವಿಧ ರೀತಿಯ ಉತ್ಪತ್ತಿಯನ್ನು, ಸ್ಥಿತಿಯನ್ನು, ಸಂಹಾರಾದಿಗಳನ್ನು ಕೊಡುವ ಆ ಭಗವಂತನ ಮಹಿಮೆ ಎಷ್ಟು ಅದ್ಭುತ ಅಂತ ನಮಗೆ ಗೊತ್ತಾಗ. ಎಲ್ಲರಿಗೂ ಒಂದೇ ತರಹದ ಉತ್ಪತ್ತಿ ಇಲ್ಲ. ಚೇತನರು ಅನಾದಿ, ಆದರೂ ಅನಂತ ಚೇತನರಿಗೆ ಈ ದೇಹ ಸಂಬಂಧ ರೂಪವಾದ ಉತ್ಪತ್ತಿಯನ್ನು ಭಗವಂತ ಕೊಡ್ತಾನೆ. ಒಬ್ಬ ವ್ಯಕ್ತಿಯ ಒಂದು ದೇಹವನ್ನು ನಿರ್ಮಾಣ ಮಾಡುವುದೇ ಬಹಳ ಕಷ್ಟದ ಕೆಲಸ, ಅದ್ಭುತವಾದಂತಹ ಕಾರ್ಯ, ಮಾನವರಿಗೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಮಾನವರೇ ಮಾನವರ ಸೃಷ್ಟಿಯನ್ನು ಮಾಡುತ್ತೇವೆ, ಪ್ರಾಣಿಗಳೇ ಪ್ರಾಣಿಗಳ ಸೃಷ್ಟಿಯನ್ನು ಮಾಡುತ್ತವೆ ಅಂತ ನಮಗೆ ನೋಡಲು ಕಲಿಸ್ತದೆ. ಆದರೆ ನಿಜವಾಗಿ ಆ ಪ್ರಾಣಿಗಳ ದೇಹವನ್ನು, ಮಾನವರ ದೇಹವನ್ನು ವಿಶ್ಲೇಷಣೆ ಮಾಡಿ ನೋಡಿದರೆ ಇಷ್ಟು ಉತ್ತಮವಾದ ಅದ್ಭುತವಾದಂತಹ ದೇಹವನ್ನು ನಿರ್ಮಾಣ ಮಾಡಿರುವುದು ನಾನು ಅಂತ ಯಾವ ಗಂಡಸು ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಾನಲ್ಲ ಅಂತ ಹೇಳಬೇಕು, ಇದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಬೇಕು. ಇಂತಹ ದೇಹಗಳನ್ನು ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಅನಂತ ಜೀವರಾಶಿಗಳಿಗೆ ಭಗವಂತ ಕೊಡ್ತಾ ಇದ್ದಾನೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಹೀಗೆ ಈ ಸೃಷ್ಟಿ ಪ್ರವಾಹ, ಪ್ರಳಯವಾದರೆ ಸೃಷ್ಟಿ ಮುಗಿಯಿತು ಅಂತಲ್ಲ, ಮತ್ತೆ ಸೃಷ್ಟಿ ಪ್ರಾರಂಭವಾಗ್ತದೆ. ಇಷ್ಟು ಮಾಡಿದರೂ ದೇವರಿಗೆ ಶಕ್ತಿ ಮುಗುದಿಲ್ಲ, ಅವನ ಜ್ಞಾನಕ್ಕೆ ಕೊರತೆ ಇಲ್ಲ, ಉತ್ಸಾಹಕ್ಕೆ ಕೊರತೆ ಇಲ್ಲ, ಆನಂದಕ್ಕೆ ಕೊರತೆ ಇಲ್ಲ ಅಂದರೆ ಅವನ ಜ್ಞಾನ, ಆನಂದ, ಉತ್ಸಾಹ, ಶಕ್ತಿ ಇವುಗಳೆಲ್ಲ ಎಷ್ಟು ನಿಸ್ಸೀಮವಾಗಿವೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇದನ್ನೇ ಶ್ರೀಮದಾಚಾರ್ಯರು ಬಹುಚಿತ್ರ ಜಗತ್ ಬಹುಧಾ ಕಾರಣ ಪರಶಕ್ತಿ ಅನಂತ ಗುಣ ಪರಮಃ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಚಿತ್ರವಾದ ಜಗತ್ತನ್ನು
ಪುನಃ ಸೃಷ್ಟಿ ಮಾಡಿ ಅದರ ರಕ್ಷಣೆಯನ್ನು ಮಾಡಿ ಸಂಹಾರವನ್ನು ಮಾಡುತ್ತಾನೆ. ಇದು ಭಗವಂತನ ಅತ್ಯದ್ಭುತವಾದ ಶಕ್ತಿ ಹಾಗೂ ಸಾಮರ್ಥ್ಯಗಳು. ಸೃಷ್ಟಿ ಮಾಡುವುದಕ್ಕೂ ಶಕ್ತಿ ಬೇಕು, ರಕ್ಷಣೆ ಮಾಡುವುದಕ್ಕೂ ಶಕ್ತಿ ಬೇಕು, ಸಂಹಾರ ಮಾಡುವುದಕ್ಕೂ ಶಕ್ತಿ ಬೇಕು. ಶಕ್ತಿಗಳು ಕೂಡ ಅನೇಕ ರೀತಿಯ ಶಕ್ತಿಗಳು. ಉದಾಹರಣೆಗೆ ಸಂಹಾರ ಮಾಡಬೇಕು ಅಂದರೆ ಬಹಳ ಬಲ ಬೇಕು ಅಂತ ಹೇಳಿದ್ದಾರೆ. ಸಂಹಾರ ಮಾಡುವುದಕ್ಕಿರೋ ಬಲ, ದೈಹಿಕ ಬಲದ ಜೊತೆಗೆ ಮಾನಸ ಬಲ ಒಂದು ಬೇಕು. ಕೆಲವರಿಗೆ ಒಬ್ಬರನ್ನು ಇನ್ನೊಬ್ಬರು ಹೊಡೆಯೋದನ್ನು ನೋಡಲಿಕ್ಕೆ ಆಗೋದಿಲ್ಲ, ನೋಡಿದರೆ ತಲೆ ಸುತ್ತು ಬಂದು ಬೀಳ್ತಾರೆ, ರಕ್ತ ನೋಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ತಮ್ಮ ಸಂಬಂಧಿಕರು ಅಂತಾದರೆ ಅಂಥವರಿಗೆ ಯಾರಾದರೂ ಬಾಯಿಯಿಂದ ಅನ್ನೋದೇ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ಕೈಯಲ್ಲಿ ಹೊಡೆದರಂತೂ ನೋಡಲಿಕ್ಕೆ ಆಗೋದಿಲ್ಲ. ಇಂತಹ ದೊಡ್ಡ ವಿಶ್ವವನ್ನು ತಾನೇ ಹುಟ್ಟಿಸಿ ತನ್ನ ಮಕ್ಕಳಂತೆ ಇರುವ ಎಲ್ಲ ಜೀವರಾಶಿಗಳನ್ನು ತಾನೇ ಸಂಹಾರ ಮಾಡಬೇಕು ಅಂದರೆ ಮಾನಸ ಬಲ ಎಷ್ಟಿರಬೇಕು ನೋಡಿಕೊಳ್ಳಿ. ದೈಹಿಕ ಬಲ ಒಂದು ಬೇರೆ, ಮಾನಸವಾದಂತಹ ಬಲವೂ ಭಗವಂತನಿಗೆ ಇದೆ. ಬಹುಚಿತ್ರ ಜಗತ್ ಬಹುಧಾ ಕರ್ಣ ಅಂತ, ಅಲ್ಲ ಕರ್ಣ ಅಂತಿದೆ ಅಲ್ಲಿ ನಿಜವಾಗಿ ನೋಡಿದರೆ ನಾಶ ಮಾಡ್ತಾನೆ ಅಂತ ಇಲ್ಲ, ಬಹುಧಾ ಕರ್ಣ ಅಂತಂದ್ರೆ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಆದರೆ ಅಕೃಧಾತುವಿಗೆ ಎಲ್ಲ ಅರ್ಥಗಳು ಇವೆ, ಧಾತುಗಳಿಗೆ ಅನೇಕ ಅರ್ಥಗಳಿವೆ. ಪ್ರಯೋಗತ್ವಂತವ್ಯ ಅನೇಕ ಅರ್ಥಿ ಧಾತವ ಅಂತ, ಅದಕ್ಕಾಗಿಯೇ ಕೃ ಭೂ ಅಸ ಎಂಬ ಧಾತುಗಳಿಗೆ ಅನುಪ್ರಯೋಗವನ್ನು ಹೇಳಿದ್ದಾರೆ. ಕಾರಣ ಎಲ್ಲ ಧಾತುಗಳ ಅರ್ಥಗಳನ್ನು ಪಡೆದದ್ದರಿಂದ ಯಾವ ಧಾತುವಿನ ಜೊತೆಗೆ ಸೇರಿಸಿದರೂ ಆ ಅರ್ಥವನ್ನು ಹೇಳುವುದಕ್ಕೆ ಅದು ಸಮರ್ಥವಾಗ್ತದೆ. ಅಂತಹ ಒಂದು ವಿಶಿಷ್ಟ ಅರ್ಥ, ಎಲ್ಲ ಧಾತುಗಳಿಗೂ ಅನೇಕ ಅರ್ಥ, ಅದರೊಳಗೂ ಈ ಕ್ರಭೂ ಹೊಸ ಎಂಬ ಧಾತುಗಳು ಇನ್ನೂ ವಿಶೇಷವಾಗಿ ಅನೇಕ ಅರ್ಥಗಳಾದದ್ದರಿಂದ ಬಹುಧಾ ಕರ್ಣ ಅಂತ ಅಂದರೆ ಅವುಗಳೆಲ್ಲದರ ನಾಶವನ್ನು ಭಗವಂತ ಮಾಡುತ್ತಾನೆ ಅನ್ನೋದಕ್ಕಾಗಿಯೂ ಅವನಿಗೆ ಶಕ್ತಿ. ಸೃಷ್ಟಿ ಮಾಡುವುದಕ್ಕೂ ಶಕ್ತಿ ಇದೆ, ಪಾಲನೆ ಮಾಡುವುದಕ್ಕೂ ಶಕ್ತಿ ಇದೆ, ನಾಶ ಮಾಡುವುದಕ್ಕೂ ಶಕ್ತಿ ಇದೆ. ಅಂತಹ ಅತ್ಯುತ್ತಮವಾದ ಗುಣಗಳಿಂದ ಭಗವಂತ ಮಂಡಿತನಾಗಿದ್ದಾನೆ. ಇದೆಲ್ಲವನ್ನು ಚಿಂತನೆ ಮಾಡಿ ಆ ದೇವರಲ್ಲಿ ನಾವು ಭಕ್ತಿ ಮಾಡಬೇಕಾದರೆ ಜಗತ್ತು ಸತ್ಯ, ಇಂತಹ ಸತ್ಯವಾದ ಜಗತ್ತಿನ ನಿರ್ಮಾಣ ಮಾಡಿದ ಭಗವಂತನ ಆ ಮಹಿಮೆಯೂ ಸತ್ಯ. ಸತ್ಯಸ್ಸೋ ಅಸ್ಯ ಮಹಿಮಾ ಅನ್ನುವಂತಹ ಭಗವಂತನ ಜಗತ್ ಸೃಷ್ಟಿಕರ್ತೃತ್ವಾದಿ ಮಹಿಮೆ ಇದು ಸತ್ಯ ಅಂತ ನಾವು ತಿಳಿಯಬೇಕಾದರೆ ಜಗತ್ತನ್ನು ಸತ್ಯ ಅಂತ ತಿಳಿದು ಇಂತಹ ಅದ್ಭುತವಾದ ಜಗತ್ತಿನ ನಿರ್ಮಾಣ ಮಾಡಿದ ಭಗವಂತನ ಮಹಿಮೆಯನ್ನು ಕೂಡ ನಾವು ಸತ್ಯ ಅಂತ ಅನುಸಂಧಾನ ಮಾಡುವುದಕ್ಕೆ ಸಾಧ್ಯ ಇದೆ ಎನ್ನುವುದಕ್ಕೋಸ್ಕರ ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು ಮೊದಲಾದ ಮಹನೀಯರು ಜಗತ್ತಿನ ಸತ್ಯತ್ವವನ್ನು ಸ್ಥಾಪನೆ ಮಾಡಿ ಇಂತಹ ಸತ್ಯವಾದ ಜಗತ್ತಿನ ಸೃಷ್ಟಿ ಮಾಡಿದ ಆ ಭಗವಂತನ ಸತ್ಯವಾದ ಮಹಿಮೆಯನ್ನು ಚಿಂತನೆ ಮಾಡಿ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ಭಗವಂತನ ಮಹಿಮೆಯನ್ನು ನಾವು ಎಷ್ಟು ತಿಳಿದರೂ ಕಡಿಮೆ ಇದೆ. ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಅಂತ ಹೇಳಿದಂತೆ ಕಣ್ಣು ತೆಗೆದು ನೋಡಿದರೆ ಅದು ಭಗವಂತನ ಮಹಿಮೆ. ಬೇರೆ ವ್ಯಕ್ತಿಗಳ ಬಗ್ಗೆ ನಾವು ತಿಳಿಯಬೇಕಾದರೆ ಅವರು ಮಾಡಿದ ವಸ್ತುಗಳನ್ನು, ಅವರು ಸಿದ್ಧಪಡಿಸಿದ ವ್ಯಕ್ತಿಗಳನ್ನು ಇದ್ದಲ್ಲಿ ಹೋಗಿ ಹುಡುಕಿ ಅವರ ಬಗ್ಗೆ ನಾವು ತಿಳಿಯಬೇಕಾದ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಆದರೆ ಭಗವಂತನ ಬಗ್ಗೆ ತಿಳಿಯಬೇಕಾದರೆ ನಾವಿದ್ದಲ್ಲಿಯೇ ಕಣ್ತೆಗೆದರೆ ಸಾಕು, ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ. ಏನು ನೋಡಿದರೂ ಅದು ಭಗವಂತನ ಸೃಷ್ಟಿ, ಎಲ್ಲಿ ನೋಡಿದರೂ ಭಗವಂತನ ಮಹಿಮೆ ನಮಗೆ ಕಂಡು ಬರುತ್ತದೆ, ಆ ಮಹಿಮೆಗೆ ಸೂಚಕವಾದ ಕಾರ್ಯ ನಮಗೆ ಕಂಡು ಬರುತ್ತದೆ. ಅಂತಹ ಆ ಭಗವಂತನನ್ನು ಚಿಂತನೆ ಮಾಡುವುದಕ್ಕೆ ನಾವು ಎಲ್ಲಿಯೂ ಹೋಗಬೇಕಾಗುತ್ತಿಲ್ಲ. ಏನು ನೋಡಿದರೂ ಸಾಕು, ಒಂದು ಗಿಡ ನೋಡಿದರೂ ಸಾಕು, ನೀರು ನೋಡಿದರೂ ಸಾಕು, ಗಾಳಿ ಬೆಳಕು ನಕ್ಷತ್ರ ಸೂರ್ಯ ಚಂದ್ರ, ಒಬ್ಬ ವ್ಯಕ್ತಿಯ ದೇಹ, ನಮ್ಮ ದೇಹ, ನಮ್ಮ ಒಂದೊಂದೇ ಇಂದ್ರಿಯಗಳು, ಒಂದು ಸಣ್ಣ ಕೂದಲನ್ನು ನೋಡಿದರೂ ಸಾಕು, ಒಂದು ಪರಮಾಣುವನ್ನು ನೋಡಿದರೂ ಸಾಕು, ಅದರಲ್ಲಿ ದೇವರ ಅತ್ಯದ್ಭುತವಾದ ಮಹಿಮೆಯನ್ನು ಚಿಂತನೆ ಮಾಡುವುದಕ್ಕೆ ಅವಕಾಶ ಇದೆ. ಅಂತಹ ಆ ಭಗವಂತನ ಸರ್ವ ಸೃಷ್ಟಿಕರ್ತೃತ್ವವನ್ನು ವಿಶೇಷವಾಗಿ ನಾವು ಚಿಂತಿಸಿ ನಮ್ಮ ಎಲ್ಲ ಪಾಪಗಳನ್ನು ಬೆಳೆದುಕೊಂಡು ಭಗವಂತನ ವಿಶೇಷ ಅನುಗ್ರಹದಿಂದ ಶುದ್ಧವಾದಂತಹ ಜ್ಞಾನವನ್ನು ಪಡೆದು ಪರಮಾತ್ಮನ ಪ್ರಸಾದವನ್ನು ಪಡೆಯಬೇಕು ಅಂತ ಶಿವಾಚಾರ್ಯರು ಸಂದೇಶವನ್ನು ನೀಡಿದ್ದಾರೆ. ಪ್ರತಿ ವರ್ಷವೂ ಈ ತರಹದ ವಾಕ್ಯಾರ್ಥ ಗೋಷ್ಠಿಗಳನ್ನು ಬಹಳ ವಿಶೇಷವಾಗಿ ಅತ್ಯಂತ
ದೀಕ್ಷೆಯಿಂದ ಉತ್ಸಾಹದಿಂದ ನಮ್ಮ ಪರಿವಾರ ಮಠದ ಶ್ರೀಗಳವರು ಇದನ್ನು ಮಾಡಿ ನೆಲೆದ ಮೇಲೆ ವಿದ್ವಾಂಸರಲ್ಲಿ ತತ್ವ ನಿರ್ಣಯದ ಒಂದು ಉದ್ದೇಶದಿಂದ ಈ ತರಹದ ವಾದಗಳನ್ನು ಮಾಡಿಸಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಬಗ್ಗೆ ವಿಶೇಷವಾದಂತಹ ಒಂದು ಪ್ರಚಾರದ ಕಾರ್ಯವನ್ನು ಮಾಡ್ತಾ ಬಂದದ್ದು ನಿಜವಾಗಿಯೂ ಅತ್ಯಂತ ಸ್ತುತ್ಯವಾದದ್ದು. ವಿದ್ಯಾಮಾನ್ಯ ತೀರ್ಥರು ತಮ್ಮ ಇಡೀ ಜೀವನದಲ್ಲಿ ಈ ತರಹದ ವಾಕ್ಯಾರ್ಥ ಗೋಷ್ಠಿಗಳನ್ನು ವಾಕ್ಯಾರ್ಥಗಳನ್ನು ನಿರಂತರವಾಗಿ ಮಾಡ್ತಾ ಎಲ್ಲ ವಿದ್ವಾಂಸರಲ್ಲಿ ತಮ್ಮ ವಿದ್ಯಾರ್ಥಿಗಳಲ್ಲಿ ಈ ಸಿದ್ಧಾಂತದ ದೀಕ್ಷೆಯ ಬೀಜವನ್ನು ಅವರು ಬಿತ್ತಿದವರು. ಅದರ ಒಂದು ವಿಶೇಷವಾದಂತಹ ಕಾರ್ಯ ಇವತ್ತಿನವರೆಗೂ ಮುಂದೆ ನಡೆದು ಉತ್ತರೋತ್ತರ ಅಭಿವೃದ್ಧಿಯಾಗ್ತಾ ಇರುವುದು ಅವರ ವಿಶೇಷವಾದ ಪುಣ್ಯದ ಫಲ ಎಂಬುದಾಗಿ ನಾವು ತಿಳಿಯಬೇಕು. ಅಂತಹ ಈ ಒಂದು ವಾಕ್ಯಾರ್ಥ ಗೋಷ್ಠಿ ಇದೇ ರೀತಿ ನಡೆದು ಇನ್ನೂ ಹೆಚ್ಚಿನ ಜ್ಞಾನ ಲಾಭಗಳನ್ನು ಮಾಡಬೇಕು. ಎಲ್ಲ ದ್ವೈತ ವೇದಾಂತದ ವಿದ್ವಾಂಸರು ಅದ್ವೈತ ವೇದಾಂತದ ವಿದ್ವಾಂಸರು ಅತ್ಯಂತ ಪ್ರೇಮ ಸೌಹಾರ್ದಗಳಿಂದ ಕೇವಲ ತತ್ವನಿಷ್ಠವಾಗಿ ವಿಚಾರವನ್ನು ಮಾಡಿ ಈ ತರಹದ ತತ್ವ ನಿರ್ಣಯಗಳ ಬಗ್ಗೆ ವಿಶೇಷವಾಗಿ ಎಲ್ಲರೂ ಭಾಗವಹಿಸಿದ್ದು ನಿಜವಾಗಿಯೂ ಬಹಳ ಸ್ವಾಗತಾರ್ಹವಾದದ್ದು, ಅಭಿನಂದನೀಯವಾದದ್ದು. ಇನ್ನೂ ಹೆಚ್ಚಿನ ಜ್ಞಾನೋದಯ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಶ್ರೀಕೃಷ್ಣ